ಹೇಳ್ಬಿಟ್ಟ ಹಾಕಿಲ್ಲ, ಹಂಗೆ ಹಾಕ್ಬಿಟ್ರು ಬಿಹೈಂಡ್ ದ ಸೀನ್ಸ್. ನಾವು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ನೀವೇನು ಮಾಡೋದೇ ಇಲ್ಲ, ನಾವು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ವ್ಯೂಸೇ ಹೋಗಲ್ಲ. ವಿಡಿಯೋಲ್ಲಿ ಮಾತಾಡ್ತಿದ್ರೆ ಎಲ್ಲ ನೋಡ್ಕೊಂಡು ಮಾಡಿ ಗೈಸ್. ನಾವು ಹಬ್ಬಗಳಿಂದ ಕಲಿತೀವಿ, ನಾವು ಮಲ್ಗೆ ಇಲ್ಲ ಗೊತ್ತಾ, ಸರಿಯಾಗಿ ನೈಟಿಂದ ಓಡಾಡ್ತಾನೇ ಇದ್ದೀವಿ. ಈ ಥರ ಫೋನ್ ನನ್ನ ಹತ್ರನೂ ಇತ್ತು, ಎಲ್ಲ ಮಕ್ಕಳು ಎಲ್ಲರ ಹತ್ರನೂ ಇರುತ್ತೆ. ಹೇಳ್ಬಿಟ್ಟ ಹಾಕಿಲ್ಲ, ಹಂಗೆ ಹಾಕ್ಬಿಟ್ರು. ಏನೇನೋ ಆಟ ಸಾಮಾನು ಬಂದಿದೆ, ನನಗೂ ಬೇಕು. ಅವಾಗೆಲ್ಲ ಇದ್ದಿಲ್ಲ ಈ ತರ.
ಈಗ ಪಾಪಕ್ಕೆ ತಗೊಂಡಿದ್ದೇವೆ ನಾವು. ವಾಪಸ್ ಹೋಗ್ತಾವ್ರೆ ನೋಡಿ, ವಾಪಸ್ ಹೋಗ್ತಾ ಇದಾರೆ. ಮನೆ ಹೋಗ್ತಾ ಇದೀವಿ ನಾವು ಮನೆಗೆ. ಫುಲ್ ಟಯರ್ಡ್ ಆಗೋಯ್ತು. ನಾವು ನೈಟ್ 10 o'clock ಆ ತರ ಆಚೆ ಹೋಗಿದ್ದು, ಇವಾಗ 1 o'clock. 1 o'clock ಇವಾಗ ಆಲ್ಮೋಸ್ಟ್ 15 hours ಸುತ್ತಾಡ್ತಾರೆ. ಇದು ಕಾಲೆಲ್ಲ ನೋವ್ತಾ ಇದೆ. ಫೇಸ್ ಇಲ್ವಾ ಗೊತ್ತಿಲ್ಲ. ಮನೆಗೆ ಹೋಗಿ ಮಾತಾಡ್ತೀನಿ. ಗಸ್ ನಾನೀಗ ಒಂದು ಕಿತ್ಕೊಂಡ್ಬಂದಿಲ್ಲ, ಅಲ್ಲಿ ಇದ್ದು ಎತ್ಕೊಂಡ್ಬಂದೆ. ಎಷ್ಟು ಚೆನ್ನಾಗಿದೆ ಗಮ್ಮ ಅಂತ. ಗಿಫ್ಟ್ ಅವಳಗ್ ತೋರ್ಸು. ತೆಗಿತಿದ್ದೀನಿ ವಿಡಿಯೋ. ಏನಿದೆ ಎರಡೆರಡು ತರ ಮ್ಯಾಗಿ ನೋಡ್ರೆ. ಅದು ಅಕ್ಕ ಮಾಡಿದ್ದು, ಅದು ಒಂದು ನಾನು ಮಾಡಿದ್ದು. ಓಕೆ ಓಕೆ. ನಂಗೆ ಇದು ಆ್ಯಕ್ಚುಲಿ ಇದು ಇಷ್ಟ ಆಯ್ತು. ಅದಿನಗಲ್ಲ ಅದಿನಗಲ್ಲ ಸಾನ್ವಿಕ ಪಾಪುಗೆ. ಇಲ್ಲ ನಂಗೆ ನಾನೇ ಹೇಳಿದ್ದು ತಗೊಳ್ಳೋಣ ತಗೊಳ್ಳೋಣ ಅಂತ. ನನಗೂ ಆಸೆ ಆಯಿತು. ಅಮ್ಮ ಎಷ್ಟೊಂದು ಏನೇನೋ ಆಟ ಸಾಮಾನು ಇತ್ತು ಗೊತ್ತಾ, ಪಾಪುಗಳೆಲ್ಲ ಆಟ ಆಡ್ತಿದ್ರು. ಹೆಂಗಮ್ಮ ಬಂತು ಅವಳಿಗೆ? ಬೇಡ ಬೇಡ, ತೆಗೆದಲ್ಲ ಅವಳು ಹಿಂದ್ಗಡೆ ಬಿಸಾಕ್ಬಿಡ ಅದನ್ನ ಕಡ್ಡಿ ಹಿಂದ್ಗಡೆ. ನಾನೇನು ತೆಗ್ದಲ್ಲ. ಹೌದಾ? ಸೊ ಗೈಸ್, ಇದು ನೆಕ್ಸ್ಟ್ ಡೇ. ನಾವು ಪಲ್ಲಕ್ಕಿ ನೋಡ್ಕೊಂಡು ಬಂದು ಮನೆಗೆ ಹೋಗಿ ಮಾತಾಡೋಣ ಅಂತಿದ್ದೆ. ಆ್ಯಂಡ್ ನಮ್ಗೆ ಎಷ್ಟು ಟಯರ್ಡ್ ಆಗಿತ್ತು ಅಂತ ಅಂದರೆ, ಹಂಗೆ ಮಲ್ಕೊಂಡು 2 ಗಂಟೆಗೆ ಮಲಗಿದವಳು. 8 ಗಂಟೆಗೆ ಎದ್ದೆ ಆ್ಯಂಡ್ ತಿಂದು ಊಟನೂ ಮಾಡಿದ್ದಿಲ್ಲ. ಮಧ್ಯಾಹ್ನ ತಿಂದ್ಬಿಟ್ಟು ನೈಟು ತಿರ್ಗ ಮಲ್ಕೊಂಡೆ. ಆ ಥರ ಆಗೋಯ್ತು, ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ. ಇವಳೇನು ಬರಲಿ ಇವಾಗ, ಪಲ್ಲಕ್ಕಿ ಎಲ್ಲ ಇದ್ದಿಲ್ಲ ಇವಳು. ಆಲ್ಮೋಸ್ಟ್ ಎಕ್ಸಾಮ್ ಬೇರೆ ಇತ್ತು, ಪಾಪ ಸ್ಕೂಲ್ ಹೋಗಿದ್ಲು, ಅದಕ್ಕೆ ಆಗಿಲ್ಲ ವಿಡಿಯೋ ಅಲ್ಲಿ ಬರೋಕ್ಕೆ. ಆ್ಯಂಡ್ ಆ್ಯಕ್ಚುಲಿ ಈ ವಿಡಿಯೋ ಮಾಡಿದ ದಿನ ಇವತ್ತು ಬೆಳಗ್ಗೆ ತಿಪ್ಸಂದ್ರೆ ಅದು ಪಲ್ಲಕ್ಕಿ ನೋಡೋಣ ಅಂತ ಹೋಗಿದ್ರಿ. ಅದನ್ನ ಆ ವಿಡಿಯೋನ ನೋಡ್ಕೊ, ಅದು ನೋಡಿ ನೀವೇ. ನೆಕ್ಸ್ಟ್ ಯಾವಾಗಾದರೂ ಹಾಕ್ತೀವಿ. ಆಮೇಲೆ ಇನ್ನೇನು ಹೇಳೋಣ ಅಂತಿದ್ದೆ. ತುಂಬ ವರ್ಷ, 3 ವರ್ಷ ಅಂತೂ ಮಾಡಿಲ್ಲ ಕೊರೋನಾ ಅದು ಇದು ಅಂತ. ಆ್ಯಂಡ್ ಲಾಸ್ಟ್ ಇಯರ್ ಮಾಡಿದ್ರು, ಬಟ್ ನಾವೇ ಅಜ್ಜಿ ಮನೆಗೆ ಹೋಗ್ಬಿಟ್ಟಿದ್ವಿ, ಇದ್ದಿಲ್ಲ. ಸೊ 4 ವರ್ಷ ಆದಮೇಲೆ ಪಲ್ಲಕ್ಕಿ ನೋಡಿದ್ವಿ. ಒಂಥರ ಚೆನ್ನಾಗಿರುತ್ತೆ ಈ ಥರ ಎಲ್ಲ. ವರ್ಷಕ್ಕೊಂದು ಸತಿ ಆಗೋದು, ದಿನ ಏನಾಗಲ್ಲ. ಸೊ ನಿದ್ದೆ ಎಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರು ಏನಾಗಲ್ಲ. ನಾನು ಸ್ಯಾಕ್ರಿಫೈಸ್ ಮಾಡಿಲ್ಲ. ಆಮೇಲೆ ಆ್ಯಂಡ್ ಸ್ಕೂಲ್ ಹತ್ರ ಹೋಗಿದ್ದಾಗ ಎಲ್ಲರನ್ನು ಮೀಟ್ ಮಾಡಿದ್ದು. ಆ್ಯಂಡ್ ಅವರು ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು, ನಂಗೆ ಅದು ಖುಷಿ ಆಯಿತು. ಇನ್ನು ನಾನು ಅಕ್ಕ ಇದ್ದೀನಿ ನಾನು. ಆಮೇಲೆ ಇನ್ನೂ ಏನೋ ಹೇಳೋಣ ಅಂತಿದ್ದೆ, ಹೊರತೆ ಹೋಗ್ಬಿಟ್ಟೆ. ಏನಂತ ನಕ್ಕ ಬರ್ತಿಲ್ಲ. ಸೊ ಅಷ್ಟೇ. ನೆಕ್ಸ್ಟ್ ಇನ್ನು ಬೇರೆ ಯಾವುದಾದ್ರು ಏರಿಯಾ ಪಲ್ಲಕ್ಕಿ ಇದೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ದೊಮ್ಲೂರು ಇದೆ, ಕೋಡಿಯಲ್ಲಿ ಇದೆ, ಆಮೇಲೆ ಆ ಸೈಡು ಇನ್ನೊಂದು ಹಲಸೂರು ಇದೆ. ನೋಡೋಣ, ಆದರೆ ಹೋಗಿ ವ್ಲಾಗ್ ಮಾಡ್ತೀವಿ, ಅದನ್ನು ಖಂಡಿತ ಹಾಕಿ ಹಾಕ್ತೀವಿ. ಆ್ಯಂಡ್ ತುಂಬ ವೀಡಿಯೋಸ್ಗಳಾಗ್ಬಿಟ್ಟಿದೆ ನಮ್ಮ ಹತ್ರ. ಆ್ಯಂಡ್ ಡೈಲಿ ಪೋಸ್ಟ್ ಮಾಡೋಣ ಅಂತಂದರೆ ವ್ಯೂಸ್ ಹೋಗ್ತಿಲ್ಲ. ದಿನ ಬಿಟ್ಟು ದಿನ ಪೋಸ್ಟ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಇದು ಪಲ್ಲಕ್ಕಿದೆಲ್ಲ ಅವಾಗ ಅವಾಗ ಪೋಸ್ಟ್ ಮಾಡಿದ್ರೇ ನೋಡೋದು ಜನ. ಸೊ ಅಷ್ಟೇ, ಬೈಂಡ್ ಮಾಡೋಣ. ಸೊ ಆಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಕೀಪ್ ಇಟ್ ಟಿಲ್ ನೆಕ್ಸ್ಟ್ ವ್ಲಾಗ್. ಬೈ.